ಈಗಿನ ಜನರೇಷನಲ್ಲಿ ಒಂದು ಕತೆನ ಬರೆದು ಅದನ್ನು ಬೇಗ ಸಿನಿಮಾ ರೂಪಕ್ಕೆ ತರೋದ್ರಲ್ಲಿ ರಿಷಬ್ ಶೆಟ್ಟಿ ಅವರು ಟಾಪ್ ಲಿಸ್ಟಲ್ಲಿ ಇರ್ತಾರೆ ಅಂದರೆ ತಪ್ಪಾಗಲ್ಲ. ಯಸ್, ಹಾಯ್ ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಕಾಂತಾರ ಒಂದು ದಂತಕತೆ. ರಿಷಬ್ ಶೆಟ್ಟಿ ಅವರು ನಟಿಸಿ ನಿರ್ದೇಶಿಸಿರುವ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಸೊ ಇದನ್ನು ರಿಲೀಸ್ ಮಾಡಿದ ಟೈಮ್ ಬಗ್ಗೆ ಮಾತಾಡಲೇಬೇಕು. ಹೊಂಬಾಳೆ ಫಿಲ್ಮ್ಸಿಂದ ಒಂದು ಸಿನಿಮಾ ಅನೌನ್ಸ್ ಆಯಿತು ಅಂತ ಅಂದರೆ ಆಡಿಯನ್ಸ್ಗೆ ಆಲ್ರೆಡಿ ಆ ಸಿನಿಮಾದ ರಿಸಲ್ಟ್ ಮುಂಚೆನೆ ಗೊತ್ತಿರುತ್ತೆ. ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಡಿಸಾಸ್ಟರ್ ಅಂತೂ ಹೊಂಬಾಳೆ ಫಿಲ್ಮ್ಸ್ ಅವ್ರು ಕೊಡಲ್ಲ ಅನ್ನೋ ನಂಬಿಕೆನ ಹೊಂಬಾಳೆ ಫಿಲ್ಮ್ಸ್ ಅವರು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಪಡ್ಕೊಂಡಿದ್ದಾರೆ. ಸೊ ಇವರ ಕಡೆಯಿಂದ ಬಂದಿರೋ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಅಂದರೆ ಅದು ನಮ್ಮ ಹೆಮ್ಮೆಯ KGF ಚಾಪ್ಟರ್ 2. ಈ ಸಿನಿಮಾದ ರಿಲೀಸ್ ಟೈಮಲ್ಲಿ ಅವರ ಮುಂದಿನ ಪ್ರಾಜೆಕ್ಟ್ಗಳ ಟೀಸರ್ಗಳನ್ನು ಆಡಿಯನ್ಸ್ಗೆ ತೋರಿಸಿ, ಯಸ್, ನಾವು ಇನ್ನೊಂದು ಸಿನಿಮಾದಿಂದ ಮತ್ತೆ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಬರ್ತಿದ್ದೀವಿ ನೋಡಿ ಅಂತ ಒಂದು ಇನ್ವಿಟೇಷನ್ ಕೊಟ್ಟಿದ್ದು ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನಿಮಗೂ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಈಗ ಟೀಸರ್ ವಿಚಾರಕ್ಕೆ ಬಂದ್ಬಿಡೋಣ. ರಿಷಬ್ ಶೆಟ್ಟಿ ಅವರ ಸಿನಿಮಾ ಅಂತಂದರೆ ಅದರಲ್ಲಿ ಮಂಗಳೂರು ಮತ್ತು ದಕ್ಷಿಣ ಕನ್ನಡದ ಫ್ಲೇವರ್ ಇದ್ದೇ ಇರುತ್ತೆ. ಆ್ಯಂಡ್ ಇಲ್ಲಿ ಫ್ಲೇವರ್ಸ್ಗಳ ಜೊತೆಗೆ ಮಸಾಲಾನೂ ಸ್ವಲ್ಪ ಜಾಸ್ತಿನೇ ಇದೆ. ರಿಷಬ್ ಶೆಟ್ಟಿ ಅವರು ಪ್ರತಿ ಸಿನಿಮಾದಿಂದ ಸಿನಿಮಾಗೆ ನನ್ನನ್ನು ನಾನು ಹೇಗೆ ಬೇರೆ ಬೇರೆ ಪಾತ್ರಗಳಿಂದ ಜನಗಳನ್ನು ಎಂಟರ್ಟೈನ್ ಮಾಡ್ಬೋದು ಅಂತ ಡಿಫ್ರೆಂಟಾಗಿ ಯೋಚನೆ ಮಾಡಿ ಸ್ಟೋರಿಯಲ್ಲಿ ಆ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಮೇಕೋವರ್ನ ಮಾಡಿಕೊಂಡು ಆ್ಯಕ್ಟ್ ಮಾಡಿರೋದಕ್ಕೆ ಹ್ಯಾಟ್ಸ್ ಆಫ್. ನನಗೆ ಇನ್ನೊಂದು ತುಂಬ ಇಷ್ಟ ಆಗಿದ್ದು ಕಿಶೋರ್ ಅವರು ಮತ್ತೆ ಕನ್ನಡ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದು. ಅವರನ್ನು ನಮ್ಮ ಇಂಡಸ್ಟ್ರಿ ಚೆನ್ನಾಗಿ ಯೂಸ್ ಮಾಡಿಕೊಂಡಿಲ್ಲ ಅನ್ನೋ ಬೇಜಾರು ನನಗೆ ತುಂಬ ಇದೆ. ನನ್ನ ಒನ್ ಆಫ್ ದ ಫೇವ್ರೆಟ್ ಆ್ಯಕ್ಟರ್ ಅವರು ಈ ಸಿನಿಮಾದಲ್ಲಿ ಅವರ ಖಡಕ್ ಆ್ಯಕ್ಟಿಂಗ್ನ ನೋಡೋಕ್ಕೆ ನಾನು ಸಿಕ್ಕಾಪಟ್ಟೆ ವೇಟಿಂಗ್. ಹಾಗೂ ಟೀಸರ್ ನೋಡಿ ನನಗೆ ಇದು ಜನರ ಆಚಾರ ವಿಚಾರಗಳು ಮತ್ತು ಸರ್ಕಾರದ ನಡುವಿನ ಯುದ್ಧ ಆಗಿರುತ್ತಾ ಅಂತ ಅನ್ನಿಸ್ತಾ ಇದೆ. ಕಾಡು ಪ್ರಾಣಿಗಳ ಬೇಟೆ, ಕಾಂಬಳ ಮತ್ತು ಹಲವಾರು ಆಚರಣೆಗಳನ್ನು ತೋರಿಸಿದ್ದು ತುಂಬ ಇಷ್ಟ ಆಯಿತು. ಲಾಸ್ಟ್ ಸೀನಲ್ಲಿ ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ನೋಡ್ತಿದ್ರೆ ಸಿನಿಮಾದಲ್ಲಿ ಒಂದು ದೊಡ್ಡ ಎಮೋಷನಲ್ ಆ್ಯಂಗಲ್ ಕೂಡ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತೆ. ಸೊ ಸಿನಿಮಾ ರಿಲೀಸ್ಗೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಟೀಸರ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೂ ಈ ಸಿನಿಮಾದಲ್ಲಿ ತೋರಿಸಿರೋ ಆಚಾರ ವಿಚಾರಗಳ ಬಗ್ಗೆ ಐಡಿಯಾ ಇದ್ದರೆ ಹಂಚ್ಕೊಳ್ಳಿ. ನನ್ನಂಥ ಎಷ್ಟೊಂದು ಜನರಿಗೆ ಇದರ ಬಗ್ಗೆ ಗೊತ್ತಿರೋದಿಲ್ಲ, ತಿಳ್ಕೊಂಡ ಹಾಗಾಗುತ್ತೆ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಭಯಂಕರವಾಗಿ ಶೇರ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.